ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೀವ್ಯಾಕೆ ಇದನ್ನೆಲ್ಲ ಮೊದ್ಲೇ ಹೇಳಿಲ್ಲ? ಏನಪ್ಪಾ ನೀನು ಮುಂಚೆ ತರ ಇದ್ಯಾ ಇಲ್ಲ ಬದಲಾಗಿದ್ಯಾ? ಹೂ ಮೇಡಮ್, ಈಗ ಇವ್ರು ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆ ಕೀರ್ತಿರಾಜ್ ನಮ್ಮಿಬ್ರನ್ನ ಹೊರಗೆ ಹೋಗಿ ಅಂತ ಆಚೆ ದಬ್ದ. ನಾನಿದನ್ನ ಲೀಗಲ್ ಆಗಿ ತಗೊಂಡು ಹೋಗ್ಬೇಕು ಅಂತ ಇದ್ದೀನಿ. ಐ ಹ್ಯಾವ್ ಟು ಫೈಲ್ ಎ ಕಂಪ್ಲೇಂಟ್ ರಿಗಾರ್ಡಿಂಗ್ ದಿಸ್ ಮ್ಯಾಮ್. ಮೊದಲು ಅದನ್ನ ಮಾಡಿ, ಮಿಕ್ಕಿದೆಲ್ಲ ನಾನು ನೋಡ್ಕೊಂತೀನಿ. ಓಕೆ ಮ್ಯಾಮ್. ಹಾ, ನೀವೊಂದು ಕೆಲಸ ಮಾಡಿ ಜನನಿ, ಅವ್ರಿಗೆ ಸೀನಿಯರ್ ಆಫೀಸರ್ ಇಂಪ್ಲಿಯನ್ಸ್ ಇರೋದ್ರಿಂದ ನಾವು ಯಾವುದೇ ಕ್ರಮ ತಗೊಳಕ್ಕಾಗ್ತಿಲ್ಲ. ಯು ಡೋಂಟ್ ವರಿ. ನಮ್ಮ ಸೈಡಲ್ಲಿ ಏನ್ ನ್ಯಾಯ ಇದೆಯೋ ಅದನ್ನ ಹೇಳಿ ಮಾತಾಡೋಣ, ಬಟ್ ಇದು ಟೈಮ್ ತಗೊಳುತ್ತೆ. ನೀವು ಇಮಿಡಿಯೇಟ್ ಆಗಿ ಮೂವ್ ಮಾಡೋದ್ರಿಂದ ಕೋರ್ಟ್ ಡೈರೆಕ್ಷನ್ ತಗೊಳ್ಳಿ. ಅದನ್ನ ತಗೊಂಡ್ಬಿಟ್ರೆ ಇದಕ್ಕೆ ಯಾರು ತಲೆ ಹಾಕಕ್ಕಾಗಲ್ಲ. ಶೋರ್ ಮ್ಯಾಮ್. ಅದಕ್ಕೆಲ್ಲ ಇವಾಗ ನಾವೇನ್ ಮಾಡ್ಬೇಕು ಮ್ಯಾಮ್? ನನ್ ಜೀ ಫಾಲೋ ಮಾಡಿ, ಐ ಗೈಡ್ ಯು. ಓಕೆ ಮ್ಯಾಮ್. ಈ ತರ ಅನ್ಯಾಯ ಮಾಡೋರ್ ಕತೆ ನಾ ಮುಗಿಸಿದ ಮೇಲೇನೆ ನನ್ಗೆ ಬೇರೆ ಕೆಲ್ಸ. ಫಾಲೋ ಮೀ. ಏ ಬರ್ರಿ ಪೃಥ್ವಿ, ಬಾ ಹೋಗೋಣ. ಅವ್ರ ಬಗ್ಗೆ ನನ್ಗೆ ಮೊದ್ಲೇ ಗೊತ್ತು ಮ್ಯಾಮ್. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಡೈರೆಕ್ಟ್ ಆಗಿ ಹೋಗಿ ವಿಚಾರಿಸ್ದೆ. ನನ್ನ ಹತ್ರನೇ ತುಂಬಾ ಚೀಪ್ ಆಗಿ ಬಿಹೇವ್ ಮಾಡ್ತಾನೆ ಆ ಕೀರ್ತಿರಾಜ್ ಅನ್ನೋ ಹುಡುಗ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್ ಅಂಡ್ ದ ಕೇಸ್ ಸೀಮ್ಸ್ ಟು ಬಿ ಜೆನ್ಯೂನ್. ನೀವ್ ಹೇಳೋ ತರ ನಿಮ್ಮನ್ನ ಮುಂದೆ ಇಟ್ಕೊಂಡು ಹೋಗೋದಕ್ಕಿಂತ ಪೃಥ್ವಿನ ಇಟ್ಕೊಂಡು ಮುಂದೆ ಹೋದ್ರೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಇವರು ಅವರ ಮೊಮ್ಮಗನೇ ಅಲ್ವಾ? ಲೀಗಲಿ ಅಜ್ಜಿ ಪರವಾಗಿ ನ್ಯಾಯ ಕೇಳಕ್ಕೆ ಇವ್ರಿಗೆ ಎಲ್ಲಾ ರೈಟ್ಸು ಇದೆ. ಮೋರ್ ದನ್ ಕ್ಲೈಮಿಂಗ್ ದ ರೈಟ್ಸ್, ತಾರಾದೇವಿ ಅವರ ಸೇಫ್ ಗಾರ್ಡ್ ನಮಗೆ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಮ್ಯಾಮ್. ಪ್ರತಿಯೊಂದು ನಿಮಿಷನೂ ಅಲ್ಲಿ ಅಜ್ಜಿಗವ್ರು ಏನ್ ಮಾಡ್ಬಿಡ್ತಾರೆ ಅನ್ನೋ ಭಯನೇ ಕಾಡುತ್ತೆ. ಹಾಗಾದ್ರೆ ನಾವು ಒಂದು ಕೆಲಸ ಮಾಡೋಣ, ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ಒಂದು ಪೆಟಿಷನ್ ಕೊಟ್ಬಿಡೋಣ. ಹಾ, ಅವರಿಂದ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಸಿಗುತ್ತೆ. ವಯಸ್ಸಾಗಿರೋದು ಒಂದು ಲೇಡಿನ ಅದರಲ್ಲಿ ಪ್ರಜ್ಞೆ ಇಲ್ಲದೆ ಇರುವಾಗ ಅವರ ಆಸ್ತಿಗೋಸ್ಕರ ಮಿಸ್ಟರ್ ಧರ್ಮರಾಜ್ ತನ್ನ ಕಸ್ಟಡಿನಲ್ಲಿ ಅವರನ್ನ ಬಲವಂತವಾಗಿ ಇಟ್ಟಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ್ದ ಪೃಥ್ವಿರಾಜ್ನ ಎಲ್ಲಾರ ಮುಂದೇನೂ ಅವಮಾನ ಮಾಡಿದ್ದಾರೆ. ನಿಮ್ಮ ಇಬ್ಬರನ್ನು ಒಡೆದು ಹಿಂಸೆ ಮಾಡಿದ್ದಾರೆ. ತಾರಾದೇವಿ ಅವರ ಜೀವಕ್ಕೆ ಅವರಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ಅಪಾಯ ಆಗಬಹುದು ಅಂತ ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು, ಮಿಕ್ಕಿದೆಲ್ಲ ಅವರೇ ನೋಡ್ಕೊಳ್ತಾರೆ. ಆರ್ಟಿಕಲ್ 3 ಪ್ರಕಾರ ಹ್ಯೂಮನ್ ರೈಟ್ಸ್ ಅವರು ಇನ್ವಾಲ್ವ್ ಆಗಿ ನಿಮ್ಮ ಅಜ್ಜಿನ ಕಾಪಾಡ್ತಾರೆ. ಅವರ ಡೀಟೇಲ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಅಲ್ವಾ? ಎಸ್ ಮ್ಯಾಮ್, ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಕಮಿಷನ್ ಅಲ್ಲಿ ನನ್ಗೆ ಗೊತ್ತಿರೋರು ಇದ್ದಾರೆ, ಅವ್ರ ಹತ್ರ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಪೆಟಿಷನ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋಣ, ಅವ್ರಿಗೆ ಒಂದು ಕಾಪಿನ ಫಾರ್ವರ್ಡ್ ಮಾಡೋಣ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರೆ. ಮ್ಯಾಮ್, ಅಜ್ಜಿ ಆ ಮನೇಲಿರೋ ಪ್ರತಿಯೊಂದು ನಿಮಿಷನೂ ನಮಗೆ ಟೆನ್ಷನ್ ಆಗ್ತಿರುತ್ತೆ. ಅದಕ್ಕೆ ಅಲ್ವಾ ನಾನು ನಿಮಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ. ಧರ್ಮರಾಜ್ ಬಗ್ಗೆ ಊರಲ್ಲಿ ಇರೋವರೆಲ್ಲ ತುಂಬಾ ಜನ ಮಾತಾಡೋದನ್ನ ನಾನು ಕೇಳಿದ್ದೀನಿ, ಬಟ್ ದಿಸ್ ಇಸ್ ರಿಯಲಿ ಶಾಕಿಂಗ್. ತುಂಬಾ ಜನ ಮಾತಾಡ್ತಾ ಇದಾರೆ ಮೇಡಮ್. ಊರಲ್ಲಿ ಒಳ್ಳೆಯವರಾಗಕ್ಕೆ ಒಳ್ಳೆ ಮನುಷ್ಯ ತರ ವೇಷ ಹಾಕೊಂಡು ಮನೆ ಒಳಗಡೆ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಕೊಂಡು ವಿಲ್ಲನ್ ತರ ಇರ್ತಾರೆ. ಹೌದು ಮ್ಯಾಮ್, ಈ ಸಲ ಮಿಸ್ಟರ್ ಧರ್ಮರಾಜ್ಗೆ ನಾವ್ ಇಡೋ ಚೆಕ್ ಪ್ರತಿಯೊಬ್ಬರಿಗೂ ಪಾಠ ಆಗಿರ್ಬೇಕು. ದುಡ್ಡಿದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅನ್ಯಾಯ ಮಾಡ್ಕೊಂಡು ತಪ್ಪಿಸ್ಕೊಳಕ್ ಆಗಲ್ಲ ಅನ್ನೋದನ್ನ ನಾವ್ ಅವನಿಗೆ ರಿಯಲೈಸ್ ಮಾಡಿಸ್ಬೇಕು ಮ್ಯಾಮ್. ವಿ ನೀಡ್ ಟು ಟೀಚ್ ಹಿಮ್ ದ ಲೆಸನ್ ಫಾರ್ ಹಿಸ್ ಲೈಫ್. ಶೋರ್, ವಿ ವಿಲ್ ಡೂ ದಟ್. ಸೌಮ್ಯ. ಎಸ್ ಮ್ಯಾಮ್. ಇವರ ಹತ್ರ ಎಲ್ಲಾ ಡೀಟೇಲ್ಸ್ ತಗೊಂಡ್ಬಿಡಿ, ಅವ್ರಿಗೆ ಪೆಟಿಷನ್ ನ ಫೈಲ್ ಮಾಡ್ಬಿಡಿ. ಸರಿ ಮ್ಯಾಮ್. ಅಷ್ಟರಲ್ಲೇ ನಾನು ಕಮಿಷನ್ ಹತ್ರ ಮಾತಾಡಿ ಇರ್ತೀನಿ. ಜನನಿ, ಇವರ ಹತ್ರ ಎಲ್ಲಾ ಡೀಟೇಲ್ಸ್ ಕೊಟ್ಬಿಡಿ, ಇವತ್ತೇ ಇದಕ್ಕೊಂದು ತೀರ್ಮಾನ ಮಾಡ್ಬಿಡೋಣ.
ಬನ್ನಿ ಮೇಡಮ್, ಬನ್ನಿ. ನಿಂತ್ಕೊಳ್ಳೆ. ಏನಿದೆಲ್ಲ, ಪೊಲೀಸ್ನವ್ರು ಯಾಕಮ್ಮ ನಮ್ಮ ಮನೆ ಬಂದಿದ್ದಾರೆ? ನ್ಯಾಯವಾಗಿರೋರ ಹತ್ರನೇ ಅಲ್ವಾ ನೀವು ಪ್ರಶ್ನೆ ಮಾಡೋದು? ನಿಮ್ಮ ಮಗನ ಹತ್ರ ನೀವೇನು ಕೇಳಲ್ಲ ಅಲ್ವಾ? ಹಾಗಿದ್ಮೇಲೆ ಇಲ್ಲೂ ಏನು ಕೇಳದೆ ಸುಮ್ನೆ ನಿಂತ್ಕೊಳ್ಳಿ. ನಿಮ್ಮ ಮಗ ಮಾಡ್ತಿರೋ ಅನ್ಯಾಯನೆಲ್ಲ ಕೇಳಕ್ಕೆ ಅಂತಾನೆ ಇವ್ರು ಬಂದಿದ್ದಾರೆ. ತುಂಬಾ ಮಾತಾಡಿದ್ರೆ ಎಲ್ರ ಹತ್ರನೂ ಇವರು ಪ್ರಶ್ನೆ ಮಾಡ್ತಾರೆ. ಮೇಡಮ್ ಬನ್ನಿ, ಹೋಗೋಣ ಬನ್ನಿ. ಪೃಥ್ವಿ, ಅಲ್ಲ ಏನ್ರಮ್ಮ ಇದು, ಇಲ್ಲಿ ಏನ್ ನಡೀತಾ ಇದೆ ಅಂತ, ಪೊಲೀಸ್ ಅವರೆಲ್ಲ ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತ? ಅಮ್ಮ ಅದಕ್ಕೆ ಬನ್ನಿ, ನಾವು ಹೋಗೋಣ.